ಸೆಪ್ಟೆಂಬರ್ 27ರಂದು ನಡೆಯಲಿರುವ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಉಡುಪಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿನ್ನೆಯಿಂದ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಆ ಪ್ರಯುಕ್ತ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಕಾರ್ಕಳದ ಕೋಟಿಚೆನ್ನಯ್ಯ ಥೀಮ್ ಪಾರ್ಕ್ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ನಂತರ ಮಧ್ಯಾಹ್ನ 12 ಗಂಟೆಗೆ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಫಾರೆಸ್ಟ್ ಗೇಟ್ ಬಳಿ ನಡೆಯಿತು. ಇನ್ನು ಮಧ್ಯಾಹ್ನ 3 ಗಂಟೆಗೆ ಹೆಬ್ರಿ ಸಂತೆಕಟ್ಟೆಯ ಜೋಂಗ್ಲು ತೀರ್ಥ ಬಳಿ ನಡೆಯಿತು. ಸಂಜೆ 4:30ಕ್ಕೆ ಮಣಿಪಾಲ ಮಣ್ಣಪ್ಪಳ್ಳಿ ಲೇಕ್ ಸುತ್ತಮುತ್ತ ನಡೆಯಿತು. ಇನ್ನುಳಿದಂತೆ ಇಂದು ಮಧ್ಯಾಹ್ನ 3:30ಕ್ಕೆ ತ್ರಾಸಿ ಹಾಗೂ ಮರವಂತೆ ಬೀಚ್ ವ್ಯಾಪ್ತಿ, ಸೆಪ್ಟೆಂಬರ್ 23ರಂದು ಬೆಳಿಗ್ಗೆ 8:30ಕ್ಕೆ ಪಡುಬಿದ್ರಿ ಬೀಚ್ ವ್ಯಾಪ್ತಿ, 9 ಗಂಟೆಗೆ ಕಾರ್ಕಳ ಗೋಮಟೇಶ್ವರ ಬೆಟ್ಟದ ಆವರಣ, 11 ಗಂಟೆಗೆ ಕಾರ್ಕಳ ಚತುರ್ಮುಖ ಬಸದಿ ಆವರಣ, ಮಧ್ಯಾಹ್ನ 3 ಗಂಟೆಗೆ ಪಡುಬಿದ್ರಿ ಒತ್ತಿನೆಣ್ಣೆ ಅಲ್ಲದೆ ಸೆಪ್ಟೆಂಬರ್ 26ರಂದು ಮಧ್ಯಾಹ್ನ 3:30ಕ್ಕೆ ಬಾರ್ಕೂರು ಕತ್ತಲೆ ಬಸದಿ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಲಿದೆ ಎಂದರು.